ನಡೆ ಕೆಂಪಕ್ಕಿಲ್ಲಿ ಮಸಾಲೆ ದೋಸೆ ಮಾಡ್ಕೊಳ್ಳೋಣ. ಈ ದೋಸೆ ಅಕ್ಕಿಲಿ ಮಾಡ್ತೀವಲ್ವ ಸೇಮ್ ಅದೇ ಥರ ರುಚಿ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಎರಡು ಲೋಟ ಅಕ್ಕಿ ಹಾಕ್ಕೊತ ಇದ್ದೀನಿ, ಅದಕ್ಕೆ ಒಂದೂವರೆ ಇಡಿ ಉದ್ದಿನ ಬೇಳೆ ಹಾಕ್ಕೊತೀನಿ ನೋಡಿ. ಒಂದಿಡಿ ಹೆಸರುಬೇಳೆ ಹಾಕ್ಕೋಬೇಕು, ಮತ್ತು ಒಂದಿಡಿ ಕಡಲೆಬೇಳೆ, ಒಂದು ಸ್ಪೂನು ಮೆಂತೆ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನಾಲ್ಕು ಸರಿ ತೊಳೆದುಬಿಟ್ಟು ಒಂದು 5 ಅವರ್ ನೆನೆಸಿಟ್ಕೋಬೇಕು ನೋಡಿ. ಆಮೇಲೆ ನೆನೆಸಿಟ್ಟಾದಮೇಲೆ ಒಂದಿಡಿ ಸಪ್ರೇಟ್ ನೆನೆಸ್ಕೋಬೇಕು ಅವಲಕ್ಕಿ. ಇದೂ ರೆಡ್ ಅವಲಕ್ಕಿನೇ ತೊಗೊಂಡಿದ್ದೀನಿ ನಾನು. ನೆಂದಾದಮೇಲೆ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೋದು, ನುಣ್ಣಗೆ ಹಾಕ್ಕೋಬೇಕು. ಇವಾಗ ಒಂದು ಚಟ್ನಿ ಮಾಡೋಣ. ಹಚ್ಚಲಿಕ್ಕೆ ಕಾಯಿ ತುರಿ, ಉಪ್ಪು, ಬೆಳ್ಳುಳ್ಳಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ನೋಡಿ. ಬಿಸಿ ಬಿಸಿ ದೋಸೆ ಮೇಲೆ ಈ ಚಟ್ನಿ ಹಚ್ಚಿಬಿಟ್ಟು ತುಪ್ಪ ಹಚ್ಚಿ ಚಟ್ನಿ ಹಚ್ಚಿದ್ರೆ ಘಮ ಘಮ ಅಂತಿರುತ್ತೆ, ಫುಲ್ ರೋಸ್ಟ್ ಆಗಿರುತ್ತೆ ಈ ದೋಸೆ. ಚಟ್ನಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ಒಂದ್ಸತಿ ನೋಡಿ. ಈ ಥರ ನುಣ್ಣು ಮಾಡ್ಕೊಂಬಿಟ್ಟು ಬಟ್ಲಿಗೆ ಹಾಕ್ಕೊಂಬಿಟ್ಟು ಜಾರೊಳಗೂ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಹಾಕ್ಕೊಂಡು ಈ ಮಿಕ್ಸ್ ಮಾಡಿಕೊಂಡ್ರೆ ಹಚ್ಚೋಕೆ ಈಸಿ ಆಗಿರುತ್ತೆ ನೋಡಿ. ಕಡಲೆಪಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ಉಪ್ಪು ಸ್ವಲ್ಪ ಹಾಕಿ, ಕರಿಬೇವು ಸ್ವಲ್ಪ ಹಾಕಿ ಎಲ್ಲ ರುಬ್ಬಿರೋದು ಅಷ್ಟೇ. ಈ ಚಟ್ನಿನೂ ಅಷ್ಟೇ ಚೆನ್ನಾಗಿರುತ್ತೆ, ಕಡಲೆಪಪ್ಪು ಚಟ್ನಿ. ಇದಕ್ಕೂ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನೋಡಿ, ಜಾರ್ಗೂ ನೀರು ಹಾಕ್ಕೊಂಡು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ನಾನು ಉದ್ದಿನ ಬೇಳೆ ಮಾತ್ರ ಹಾಕ್ತಾಯಿದ್ದೀನಿ, ನೀವು ಕಡಲೆಬೇಳೆ ಬೇಕಾದ್ರೂ ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಹಾಕಿ ಇದೇ ಒಗ್ಗರಣೆ ಸ್ವಲ್ಪ ತೆಗೆದು ಚಟ್ನಿಗೆ ಹಾಕ್ಕೊಳ್ಳೋಣ. ಸಪ್ರೇಟ್ ಒಗ್ಗರಣೆ ಮಾಡ್ಕೊಳ್ಳೋ ಬದಲು ಇದನ್ನೇ ತೆಗೆದು ಅದರಲ್ಲಿ ಹಾಕ್ಕೊಂಡ್ರೆ ಆಯಿತು. ಮತ್ತು ಇನ್ನು ಸ್ವಲ್ಪ ಬೇಳೆ ಅದು ಹಾಕ್ಬಿಟ್ಟು ಬಾಣಲಿ ಒಳಗೆ ಈರುಳ್ಳಿ ಒಂದೆರಡು ಹಚ್ಚಿಬಿಟ್ಟು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ. ಅಷ್ಟರೊಳಗೆ ಇದಕ್ಕೆ ಸ್ವಲ್ಪ ಅರಶಿನ, ಇನ್ನು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ಬೇಕು ಆಲೂಗಡ್ಡೆ. ಅದನ್ನ ಒಟ್ಟು ಬಿಡಿಸ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಹಾಕ್ಕೊಳ್ಳೋಣ ನೋಡಿ. ರುಬ್ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಈ ಥರ ಹುಳಿ ಬಂದರೆ ಸೋಡಾನೂ ಹಾಕೋಷ್ಟಿರಲ್ಲ ನೋಡಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದ ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಕಾಯೋಕೆ ಇಟ್ಟಿದ್ದೀನಿ ಹೆಂಚು, ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ಒಂದು ಸೋಟ್ ಹಾಕಿದರೆ ಸಾಕು ನೋಡಿ. ಈ ಥರ ಕ್ಲೀನಾಗಿ ಬರುತ್ತೆ. ಈ ಥರ ಹೆಂಚಿದ್ರೆ ಹಾಕ್ಕೊಳ್ಳಿ, ದೋಸೆನೂ ಫುಲ್ ರುಚಿಯಾಗಿರುತ್ತೆ. ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ಬೆಣ್ಣೆ, ತುಪ್ಪ, ತುಪ್ಪ ಅಂತೂ ಬೇಕೇ ಬೇಕು. ಎಣ್ಣೆ ಸ್ವಲ್ಪ ಹಚ್ಚಿ ತುಪ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಖಾರ ಮಾಡಿಟ್ಕೊಂಡಿದ್ದೀವಲ್ವ, ಆ ಖಾರ ಹಚ್ಚಿಬಿಟ್ಟರೆ ಘಮ ಘಮ ಅಂತಿರುತ್ತೆ. ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಈ ಬಿಸಿ ಬಿಸಿ ಹೆಂಚ್ ಮೇಲೆ ಇಟ್ಟಾಗೇ ಘಮ ಘಮ ಅಂತ ಇರುತ್ತೆ ನೋಡಿ. ಇವಾಗ ಇದು ಹಚ್ಚಿಬಿಟ್ಟು ಕೆಳಗೆಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ, ಮೇಲೆ ಸಾಫ್ಟಾಗಿರುತ್ತೆ. ಹಿಂದೆ ನೋಡಿ ಗೊತ್ತಾಗುತ್ತಲ್ಲ ನಿಮಗೆ ನೋಡಿ, ಎಷ್ಟು ಕರಕರ ಅಂತಿದೆ. ಪಲ್ಯ ಇಟ್ಬಿಟ್ಟು ಮುಚ್ಕೊಂಡ್ರೆ ಒಳ್ಳೆ ದೋಸೆ ರೆಡಿ. ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನೋಡಿ. ಇದನ್ನ ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಮಾಡ್ಕೋಬೋದು ನೋಡಿ. ಇದಕ್ಕೂ ಎಣ್ಣೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ತುಪ್ಪನೂ ಇನ್ನೂ ಜಾಸ್ತಿ ಸುರ್ಕೊಂಡ್ರೆ ಇನ್ನೂ ರೋಸ್ಟ್ ಆಗುತ್ತೆ. ಅದು ಅಷ್ಟು ಹೆವಿ ಅನಿಸುತ್ತೆ. ಮನೇಲಿ ಹಿಂಗೆ ಮಾಡ್ಕೊಂಡ್ರೆ ಸಾಕು, 2 ದೋಸೆ 3 ದೋಸೆ ತಿಂತಾರೆ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಚಟ್ನಿ ಹಚ್ಕೊಂಬಿಟ್ಟು ಪಲ್ಯ ಇಟ್ಟು ಇದನ್ನ ಸ್ಕ್ವೇರ್ ಆಗೂ ಮಡ್ಚ್ಕೋಬೋದು, ಇಲ್ಲ ಮೂರು ಮೂಲೆ ಮಡ್ಚ್ಕೋಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಇದು ನೋಡಿ ನಾನು ಇಷ್ಟು ಮಡಿಸ್ತಾ ಇದ್ದೀನಿ.